ಎಸ್ಬಿಐ ಬ್ಯಾಂಕಿನ ಗ್ರಾಹಕರಿಗೆ ಬಿಗ್ ಧಮಾಕಾ ಆಫರ್ ಮೂರು ಹೊಸ ಯೋಜನೆ ಹೊಸ ರೂಲ್ಸ್ ಜಾರಿ ಡೆಬಿಟ್ ಕಾರ್ಡ್ ಬಳಸದೆ ಹಣವನ್ನ ಪಡೆಯಿರಿ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಎಸ್ಬಿಐ ಬ್ಯಾಂಕ್ನ ಹೊಸ ವೈಶಿಷ್ಟ್ಯಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸುತ್ತೇವೆ ಈ ಬ್ಯಾಂಕ್ ದೇಶದ ದೊಡ್ಡ ಬ್ಯಾಂಕ್ ಎಂದು ಹೆಸರು ಗಳಿಸಿದೆ ಈ ಬ್ಯಾಂಕ್ ಮೂರು ಹೊಸ ನಿಯಮಗಳನ್ನ ಜಾರಿಗೆ ತಂದಿವೆ ಆ ನಿಯಮಗಳು ಏನು ಅದರ ಹೊಸ ವೈಶಿಷ್ಟ್ಯಗಳು ಏನು ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತದೆ ಯಾವ ಸೌಲಭ್ಯಗಳು ದೊರೆಯಲಿವೆ ಇನ್ನು ಹೆಚ್ಚಿನ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ವಿಡಿಯೋವನ್ನ ತಪ್ಪದೆಯೇ ಕೊನೆಯವರೆಗೂ ನೋಡಿ ದೇಶದ ಅತಿದೊಡ್ಡ ಬ್ಯಾಂಕ್ ಆಫ್ ಇಂಡಿಯಾವು ಗ್ರಾಹಕರಿಗೆ ಇದೀಗ ಭರ್ಜರಿ ಗುಡ್ ನ್ಯೂಸ್ ಒಂದನ್ನ ನೀಡಿದೆ ದೇಶದ ಅತಿದೊಡ್ಡ ಬ್ಯಾಂಕ್ ಎಂದೇ ಹೆಸರು ಗಳಿಸಿರುವಂತಹ ಎಸ್ಬಿಐ ಬ್ಯಾಂಕ್ ತನ್ನೆಲ್ಲ ಗ್ರಾಹಕರಿಗೆ ಪ್ರತಿ ತಿಂಗಳಿಗೊಮ್ಮೆ ಹಾಗೂ ಪ್ರತಿ ಆರು ತಿಂಗಳಿಗೊಮ್ಮೆ ಹೊಸ ನಿಯಮಗಳನ್ನ ಜಾರಿಗೆ ತರ್ತಾನೆ ಇರುತ್ತದೆ ಇದೀಗ ಒಟ್ಟು ಮೂರು ಹೊಸ ಯೋಜನೆ ಹೊಸ ರೂಲ್ಸ್ ಅನ್ನ ಜಾರಿಗೆ ಮಾಡುವುದರ ಮೂಲಕ ಎಸ್ಬಿಐಯು ತನ್ನ ಗ್ರಾಹಕರಿಗೆ ಭರ್ಜರಿ ಖುಷಿ ಸುದ್ದಿಯನ್ನ ನೀಡಿದೆ ದೇಶದ ಅತಿದೊಡ್ಡ ಬ್ಯಾಂಕ್ ಎಂದೇ ಹೆಸರು ಗಳಿಸಿರುವಂತಹ ಎಸ್ಪಿಐ ಯು ಇತ್ತೀಚೆಗೆ ತನ್ನೆಲ್ಲ ಗ್ರಾಹಕರಿಗೆ ಹೊಸ ಸೇವೆಯನ್ನ ಪ್ರಾರಂಭ ಮಾಡಿದೆ ಮೊದಲಿಗೆ ಎಸ್ಪಿಐ ತನ್ನ ಎಲ್ಲಾ ಕೋಟ್ಯಾಂತರ ಬಳಕೆದಾರರಿಗೆ ಯುಪಿಐ ಎಟಿಎಂ ನಗದು ವಿತ್ಡ್ರಾಲ್ ಎಂಬ ಹೊಸ ಸೇವೆಯನ್ನ ಆರಂಭ ಮಾಡಿದೆ ಈ ಯುಪಿಐ ಎಟಿಎಂ ನಗದು ವಿತ್ಡ್ರಾಲ್ ಸೇವೆಯನ್ನ ಬಳಕೆ ಮಾಡಿಕೊಂಡು ನೀವು ಡೆಬಿಟ್ ಕಾರ್ಡ್ ಬಳಕೆ ಮಾಡದೆಯೇ ಯಾವುದೇ ಎಟಿಎಂ ಮೂಲಕ ಯುಪಿಐ ಬಳಸಿ ಹಣವನ್ನು ತೆಗೆಯಬಹುದು ಈ ರೀತಿ ಒಂದು ಹೊಸ ಸೇವೆಯನ್ನ ಎಸ್ಬಿಐಯು ಪ್ರಾರಂಭ ಮಾಡಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಗ್ರಾಹಕರಿಗೆ ಈ ಸೇವೆ ಸೌಲಭ್ಯ ಸಿಗಲಿದೆ ಇದು ಹೇಗೆ ಕೆಲಸ ಮಾಡುತ್ತದೆ ಎಂದು ನಿಮ್ಮ ಫೋನ್ ನಲ್ಲಿರುವಂತಹ ಯಾವುದೇ ಯುಪಿಐ ಆಪ್ ಆದ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ನಂತರ ಯಾವುದೇ ವಿವಿಧ ಯುಪಿಐ ಅನ್ನ ಬಳಕೆ ಮಾಡುವುದರ ಮೂಲಕ ನಲ್ಲಿ ನೀವು ಯುಪಿಐ ಟ್ರಾನ್ಸಾಕ್ಷನ್ ಸೆಲೆಕ್ಟ್ ಮಾಡಿಕೊಂಡು ಕ್ಯೂ ಆರ್ ಕೋಡ್ ಜೊತೆಗೆ ಶೋ ಆಗುತ್ತದೆ ಆ ಕ್ಯೂ ಆರ್ ಕೋಡ್ ಅನ್ನು ನೀವು ನಿಮ್ಮ ಯುಪಿಐ ಆಪ್ ಮೂಲಕ ಸ್ಕ್ಯಾನ್ ಮಾಡಿ ಹಣವನ್ನು ವಿತ್ಡ್ರಾ ಮಾಡಿಕೊಳ್ಳಬಹುದು ಹಾಗೂ ಎರಡನೆಯ ಸುದ್ದಿ ಏನಂದ್ರೆ ಇದೀಗ ಎಸ್ಪಿಐ ಈ ಹಿಂದೆ ಜಾರಿಗೆ ಮಾಡಿರುವಂತಹ ಎಸ್ಪಿಐ ವಾಟ್ಸ್ಆಪ್ ಇಂಟರ್ನೆಟ್ ಬ್ಯಾಂಕಿಂಗ್ ಸೇವೆಯನ್ನು ಹಲವು ಈ ಸೇವೆಯು ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ ಹಲವರು ಈ ಸೇವೆಯ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ ನೀವು ಬ್ಯಾಂಕ್ಗೆ ಭೇಟಿ ಕೊಡದಂತೆಯೇ ಮನೆಯಲ್ಲಿಯೇ ಸುಲಭವಾಗಿ ಮತ್ತು ನಿಮ್ಮ ವಾಟ್ಸ್ಆ್ಯಪ್ ಮುಖಾಂತರ ಎಸ್ಬಿಐ ಬ್ಯಾಂಕಿಂಗ್ ವಿವಿಧ ಸೇವೆಗಳನ್ನು ಪಡೆದುಕೊಳ್ಳಬಹುದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿಕೊಳ್ಳುವುದು ಸ್ಟೇಟ್ಮೆಂಟ್ ಪಡೆದುಕೊಳ್ಳುವುದು ಸಾಲ ಸೌಲಭ್ಯ ಪಡೆದುಕೊಳ್ಳುವುದರ ಬಗ್ಗೆ ಮಾಹಿತಿ ಸೇರಿದಂತೆ ವಿವಿಧ ಬಗೆಯ ಹತ್ತಕ್ಕೂ ಹೆಚ್ಚು ಸೇವೆಗಳನ್ನು ಈ ವಾಟ್ಸ್ಆ್ಯಪ್ ಬ್ಯಾಂಕ್ನಿಂದ ಪಡೆಯಬಹುದಾಗಿದೆ ಇನ್ನು ಕೊನೆಯ ಸುದ್ದಿ ಇದುವರೆಗೂ ಯಾರು ತಮ್ಮ ಬ್ಯಾಂಕ್ ಅಕೌಂಟ್ಗೆ ಫೋನ್ ನಂಬರ್ ಲಿಂಕ್ ಮಾಡದಿದ್ದಲ್ಲಿ ಹಾಗೂ ಇಮೇಲ್ ಐಡಿಯನ್ನ ಲಿಂಕ್ ಮಾಡಿಲ್ಲವೆಂದರೆ ಅಂತವರಿಗೆ ಲಿಂಕ್ ಮಾಡಿಕೊಳ್ಳುವಂತೆ ಸೂಚಿಸಲಾಗಿದೆ ಹೌದು ಗ್ರಾಹಕರೇ ತಮ್ಮ ಎಲ್ಲ ವಹಿವಾಟುಗಳ ಬಗ್ಗೆ ಮಾಹಿತಿಯನ್ನು ಹೊಂದಿರಲು ತಮ್ಮ ಅಕೌಂಟ್ ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐಡಿಯನ್ನ ನೋಂದಣಿ ಮಾಡಿಸಿಕೊಳ್ಳುವುದು ಅಗತ್ಯವಾಗಿದೆ ಇದರಿಂದ ಗ್ರಾಹಕರಿಗೆ ಸುಲಭವಾಗಿ ವಹಿವಾಟುಗಳ ಮಾಹಿತಿ ದೊರೆಯಲಿದೆ ಹಾಗಾಗಿ ಆದಷ್ಟು ಮಾಹಿತಿಯ ವಿಡಿಯೋವನ್ನು ನಿಮ್ಮ ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು